ನಾವೇನಾದ್ರೂ ಒಂದು ಕೆಲಸ ಮಾಡಬೇಕು ಅಂದರೆ ಬ್ಯೂರೋಕ್ರೆಸಿ ಅವರ ಆದೇಶದ ಮೇರೆಗೆ ಅವ್ರ ಒಪ್ಪಿಗೆ ಮೇಲೆ ಕೆಲಸ ಮಾಡಬೇಕು, ಇಲ್ಲ ಮಾಡಲಿಕ್ಕಾಗಲ್ಲ ಅಂದರೆ ಅದನ್ನು ಓವರ್ ಲುಕ್ ನಾನು ಮಾಡ್ತೀನಿ ತಗೊಂಬ ಅಂತಕ್ಕಂಥ ಧೈರ್ಯ ಇವತ್ತು ನಮ್ಮಲ್ಲಿ ಇಲ್ಲ, ಅದು ಹೋಗಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಇದು ಈ ಪರಿಸ್ಥಿತಿಯಲ್ಲಿ ಇದ್ದೇವೆ. ಇಲ್ಲೆಲ್ಲ ನಮ್ಮ ಯಾರು ಹಾಲಪ್ಪನವ್ರು ಮಾತನಾಡ್ತಾ ಇದ್ರು ಸಾಗರ ಶಿವಮೊಗ್ಗ ಜಿಲ್ಲೆ ಅಲ್ಲಿ ಆಗಿರ್ತಕ್ಕಂಥ ಮಗನ ಕಾಯಿಲೆ ಬಗ್ಗೆ ಇಲ್ಲಿ ಹೇಳಿದ್ರು. ಇಲ್ಲಿ ನಮ್ಮ ಶಿವಾನಂದ್ ಪಾಟೀಲ್ದು ಮೈತ್ರಿ ಸರ್ಕಾರ ಇದ್ದಾಗ 5 ಕೋಟಿ ದುಡ್ಡು ಕೊಟ್ಟಿದ್ವು ರಿಸರ್ಚ್ ಮಾಡ್ತಕ್ಕಂಥದ್ದಕ್ಕೆ, 1 ವರ್ಷ ಆಯ್ತಾ ಬಂತು, ಇನ್ನೂ ಅದ್ರ ಬಗ್ಗೆ ನಾವು ಇವತ್ತು ಇಂಪ್ಲಿಮೆಂಟೇಷನ್ ದುಡ್ಡು ಕೊಟ್ಟಿದ್ದೇವೆ, ದುಡ್ಡಿನ ಸಮಸ್ಯೆ ಇಲ್ಲ. ಈ ಒಂದು ಕಾರ್ಯಾಂಗ ಅಂತಕ್ಕಂಥದ್ದು ಇದೆಯಲ್ಲ, ಇವ್ರು ಏನು ಮಾಡ್ತಾ ಇದ್ದಾರೆ, ಕೆಲಸಗಳು ಎಷ್ಟು ಮಟ್ಟಿಗೆ ನಡೀತಾ ಇದೆ ಬ್ಯೂರೋಕ್ರೆಟ್ಸಿಂದ. ನಾವಿವತ್ತು ಸಂವಿಧಾನದ ಬಗ್ಗೆ ಚರ್ಚೆ ಮಾಡ್ತೀವಿ, ಎಲ್ಲರಿಗೂ ಸಮಾನ ಹಕ್ಕು ಇದೆಲ್ಲ ಹೇಳ್ತಾ ಇದ್ದೇವೆ. ಎಲ್ಲಿ ಆ ಸಮಾನತೆ? ಅವರಿಗೆ ಅಮಾಯಕರು ಸಾಯ್ತಾ ಇರ್ತಕ್ಕಂಥವ್ರು ಇರ್ತಕ್ಕಂಥ ವಿಷಯಗಳಲ್ಲಿ ಏನು ಪ್ರಸ್ತಾಪ ಮಾಡ್ತಾ ಇದ್ದೇವೆ? ಇದನ್ನು ಇವತ್ತು ಯೋಚನೆ ಮಾಡಬೇಕಂಥ ಪರಿಸ್ಥಿತಿ ಏನಿದೆ ಅಧ್ಯಕ್ಷರೇ, ನಮ್ಮ ಸಂವಿಧಾನದ ಶ್ರೇಷ್ಠತೆ ಬಗ್ಗೆ ಯಾರು ಚರ್ಚೆ ಮಾಡಲಿಕ್ಕಾಗೋದಿಲ್ಲ. ನನಗೆ ಇನ್ನೊಂದು ನೋವಾದಂಥದ್ದು ಎಲ್ಲಿ ಅಂದರೆ ಅಧ್ಯಕ್ಷರೇ, ನಮ್ಮ ಎಚ್ ಕೆ ಪಾಟೀಲ್ರು ಹಿರಿಯ ಸದಸ್ಯರು, ನಮಗೆ ಅವ್ರ ಬಗ್ಗೆ ತುಂಬ ಗೌರವ ಇದೆ ಅಧ್ಯಕ್ಷರೇ. ಅವರು ಹಲವಾರು ವಿಷಯಗಳನ್ನ ಮಾತನಾಡಿದ್ದಾರೆ, ವಿನ್ಸಿಲ್ ಚರ್ಚ್ ಇಲ್ದು ಇದೆಲ್ಲ ಹೇಳಿದ್ದಾರೆ, ಅದೆಲ್ಲ ಬೇಕಿಲ್ಲ ಅಧ್ಯಕ್ಷರೇ. ಈಗ ವಿನ್ಸಿಲ್ ಚರ್ಚ್ ನಮ್ಮ ದೇಶದ ಬಗ್ಗೆ ಏನಿತ್ತು, ಅವರಿಗೆ ಭಾವನೆಗಳು ಇದೆಲ್ಲ ನಾನು ಓದಿದ್ದೇನೆ, ಅದೆಲ್ಲ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷರೇ. ಇಲ್ಲಿ ಒಂದು ವಿಷಯ ಪ್ರಸ್ತಾಪ ಮಾಡಿದ್ದಾರೆ ಪ್ರಮುಖವಾಗಿ, ಈ ನ್ಯಾಯಾಂಗದ ಬಗ್ಗೆ ಅಧ್ಯಕ್ಷರೇ. ನ್ಯಾಯಾಂಗದಲ್ಲಿ ಇವತ್ತು ಏನೋ 2 ಕೋಟಿ 2 ಲಕ್ಷ ಕೋಟಿ ಇವತ್ತು ಇರ್ತಕ್ಕಂಥ ನ್ಯಾಯಾಂಗದ ಒಂದು ಮುಂದೆ ಇರತಕ್ಕಂಥ ಒಂದು ವಿಷಯ ಇರ್ಬೋದು, ಅರ್ಜಿಗಳಾಗಿರ್ತಕ್ಕಂಥದ್ದು ವಿಲೇವಾರಿ ಆಗದೆ ಇರೋದು, ತೀರ್ಪುಗಳು ಸಿಗದೆ, ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ 50,000 ವಿಲೇವಾರಿ ಆಗಿರ್ತಕ್ಕಂಥ ತೀರ್ಪು ಬಂದಿರತಕ್ಕಂಥ ನ್ಯಾಯದ ಒಂದು ತೀರ್ಪನ್ನೇ ಇವತ್ತು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗಿಲ್ಲ ನಮ್ಮ ಕೈನಲ್ಲಿ ಅಂತಕ್ಕಂಥದ್ದನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದು ಮಾತನಾಡ್ತಾ ಅಧ್ಯಕ್ಷರೇ ಒಂದು ಮಾತು ಹೇಳಿದ್ದಾರೆ, ಎಲ್ಲಿ ಬಡವರಿಗೆ ನ್ಯಾಯ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಿಲ್ಲ, ಇಂಥ ವ್ಯವಸ್ಥೆಯನ್ನು ಅಮೂಲಾಗ್ರವಾಗಿ ಮತ್ತು ಕ್ರಾಂತಿಕಾರಕವಾಗಿ ಬದಲಾವಣೆ ಮಾಡುವಂಥದ್ದು ಆಗದೇ ಹೋದರೆ ನಾವು ಇವತ್ತು ಏನೇ ಮಾಡಿದರೂ ಸಮಾಧಾನ ಇರುವುದಿಲ್ಲ. ನಾವೆಲ್ಲರೂ ಇವತ್ತು ಅನುಭವಿಸುತ್ತಿದ್ದೇವೆ, ಬಡವರು ಯಾರೂ ಈಗ ಕೋರ್ಟ್ಗೆ ಹೋಗುವುದಿಲ್ಲ. ಬಸವರಾಜ್ ಅವರೇ, ಅದರಲ್ಲೂ ಬೆಂಗಳೂರಿನಲ್ಲಿ ಯಾರೂ ಸಿವಿಲ್ ಪ್ರಕರಣದಲ್ಲಿ ಕೋರ್ಟ್ ಹೋಗುವುದಿಲ್ಲ, ಅವರು ರಾಜಕಾರಣಿಗಳ ಹತ್ತಿರ ಹೋಗುತ್ತಾರೆ, ಇಲ್ಲದಿದ್ದರೆ ರೌಡಿಗಳ ಹತ್ತಿರ ಹೋಗುತ್ತಾರೆ, ಆಫ್ ದ ರೆಕಾರ್ಡ್ ಪೊಲೀಸರ ಹತ್ತಿರ ಹೋಗುತ್ತಾರೆ. ಅಧ್ಯಕ್ಷರೇ, ರೌಡಿಗಳ ಹತ್ತಿರ ಹೋದಾಗ ರೌಡಿಗಳು ಆ ಕೇಸನ್ನು ಕ್ಲಿಯರ್ ಮಾಡೋದಷ್ಟೇ ಅಲ್ಲದೆ ಅದರ ಬಗ್ಗೆ ಅವರು ತೀರ್ಪನ್ನು ಕೂಡ ಕೊಡುತ್ತಾರೆ ಮತ್ತು ಆ ತೀರ್ಪಿನ ಅನುಷ್ಠಾನವನ್ನು ಮಾಡುತ್ತಾರೆ. ರೌಡೀಸ್ ಹಿಯರ್ ದೆಮ್, ದೆ ಗಿವ್ ಜಡ್ಜ್ಮೆಂಟ್ ಆ್ಯಂಡ್ ದೆ ಇಂಪ್ಲಿಮೆಂಟ್ ದಟ್ ಜಡ್ಜ್ಮೆಂಟ್. ಇದನ್ನು ಅವ್ರು ಹೇಳಿದಾಗ ಅಧ್ಯಕ್ಷರೇ, ನಮ್ಮ ಗೌರವಾನ್ವಿತ ಹಿರಿಯ ಸದಸ್ಯರು ರಮೇಶ್ ಕುಮಾರ್ ಅವರು ಒಂದು ಮಾತು ಹೇಳ್ತಾರೆ, ನಾನು ಆಕ್ಷೇಪಣೆ ಮಾಡಿದ್ರೆ ವ್ಯಂಗ್ಯವಾಗಿ, ಅದು ವ್ಯಂಗ್ಯವಾಗಿ ಇಲ್ಲಿರ್ತಕ್ಕಂಥದ್ದು. ಆದರೆ ಇವತ್ತು ಎಲ್ಲಿಗೆ ಬಂದು ನಾವು ನಿಂತಿದ್ದೇವೆ ಅನ್ನೋದು ಇಲ್ಲಿ ವ್ಯಂಗ್ಯದ ಪ್ರಶ್ನೆ ಅಲ್ಲ, ಇವತ್ತು ಸಮಾಜ ಎಲ್ಲಿಗೆ ತಗೊಂಡೋಗಿದ್ದೇವೆ, ಆಳ್ತ ನಡೆಸ್ತಕ್ಕಂಥವ್ರು ನಾವು ಅಂತ ಹೇಳಿ ಅವ್ರು ಹೇಳ್ತಾರೆ. ನಾನು ಆಕ್ಷೇಪಣೆ ಮಾಡುತ್ತೇನೆ, ಅವರಿಗೆಲ್ಲ ಸೆಟ್ಲ್ಮೆಂಟ್ ಮಾಡಿ ಸಹಾಯ ಮಾಡಿದ ಜನರಿಗೆ ನೀವು ರೌಡಿಗಳು ಎಂದು ಹೇಳಿದರೆ ಹೇಗೆ? ಅವರೆಲ್ಲ ಕಚೇರಿಗಳ ಜೊತೆಗೆ ಇಂಪೋರ್ಟೆಡ್ ಕಾರ್ ಇಟ್ಕೊಂಡಿದ್ದಾರೆ ಮತ್ತು ಅವರೆಲ್ಲ ನಮಗೆ ಭಾಳ ಆತ್ಮೀಯರಾಗಿರುವವರು. ನಾವು ಅವರು ಮತ್ತು ಯೂನಿಫಾರ್ಮ್ ಹಾಕ್ಕೊಂಡು ಕೆಲಸ ಮಾಡುವ ಪೊಲೀಸರು ಎಲ್ಲರೂ ಒಟ್ಟಿಗೆ ಸೇರಿ ಮಾಡುತ್ತಿರುವುದು, ಅವರು ಇಲ್ಲಿ ಇಲ್ಲವೆಂದು ಅವರನ್ನು ರೌಡಿಗಳು ಎಂದು ಹೇಳಿದರೆ ನನ್ನ ಮನಸ್ಸಿಗೆ ನೋವಾಗುತ್ತದೆ, ಹಾಗೆ ಹೇಳಬಾರದು. ದೇರ್ ಆನ್ ದ ಶೋ ಅಂತಕ್ಕಂಥ ಹೇಳಿದಾಗ ಅವ್ರನ್ನೇನಂತ ಕರಿಬೇಕು, ಅವ್ರನ್ನ ನ್ಯಾಯದಾತರು ಅನ್ನಬೇಕು, ಏನನ್ನ ಹೇಳ್ಕೊಂಡಿದ್ದೀವಿ ಅಧ್ಯಕ್ಷರೇ. ಅಲ್ಲಿಗೆ ಈ ಸದನದಲ್ಲಿ ಈ ಸಂವಿಧಾನದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇವತ್ತು ಯಾವ ಜುಡಿಷಿಯರಿಯನ್ನು ಇವತ್ತು ಈ ಒಂದು ಸಂವಿಧಾನದ ವ್ಯವಸ್ಥೆಗಳಲ್ಲಿ ಕೊಟ್ಟಿದ್ದೇವೆ ಅಂತಕ್ಕಂಥದ್ದನ್ನು ಅವತ್ತು ಅಂಬೇಡ್ಕರ್ ಅವರು ಅತ್ಯಂತ ಗರ್ವದಿಂದ ಹೇಳಿದರು. ಪ್ರತಿಯೊಬ್ಬ ಮನುಷ್ಯನಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಜುಡಿಷಿಯರಿನ ಕೊಡ್ತೀವಿ ಅಂತಕ್ಕಂಥದ್ದನ್ನು ನಮ್ಮ ಸಂವಿಧಾನದಲ್ಲಿ. ಇವತ್ತು ಅಧ್ಯಕ್ಷರೇ, ಜುಡಿಷಿಯರಿಯನ್ನು ಎಲ್ಲಿಗೆ ತಂದಿದ್ದೇವೆ? ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಜುಡಿಷಿಯಲ್ ಆಗ ಜುಡಿಷಿಯರಿನಲ್ಲಿ ಆಗದೇ ಇರತಕ್ಕಂಥದ್ದು
ಇವತ್ತು ಯಾವನೋ ಒಬ್ಬ ರೌಡಿ ಹತ್ತಿರಕ್ಕೆ ಹೋದ್ರೆ ಕೆಲಸಗಳಾಗ್ತವೆ. ಇದಕ್ಕೆ ಇವತ್ತು ಅಂಬೇಡ್ಕರ್ ಅವರು ಇಷ್ಟೊಂದು ಸಾಹಸಪಟ್ಟು ಇಂಥ ಒಂದು ಸಂವಿಧಾನವನ್ನು ನಮಗೆ ಕೊಡಬೇಕಾಗಿತ್ತೆ. ಇದನ್ನು ಅತ್ಯಂತ ನೋವಿನಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷ. ಇದಕ್ಕೆ ನಾವೆಲ್ಲ ಕಾರಣರಿದ್ದೇವೆ. ನಾನು ಯಾರಿಗೋ ಒಬ್ಬರಿಗೆ ದೋಷ ಕೊಡೋದಿಲ್ಲ, ನಾವೇ ಕಾರಣರಿದ್ದೇವೆ. ಇಲ್ಲಿರ್ತಕ್ಕಂಥವ್ರು ಕೂತ್ಕೊಂಡು ಆತ್ಮಾಲೋಕನ ಮಾಡ್ಕೋಬೇಕು. ಇವತ್ತು ಅಂಥ ಒಂದು ಪರಿಸ್ಥಿತಿಗೆ ನಮ್ಮನ್ನು ನಾವೇನು ದುಡ್ಕೊಂಡಿದ್ದೇವೆ ಅಧ್ಯಕ್ಷರೇ. ಆಮೇಲೆ ಹ್ಯೂಮನ್ ರೈಟ್ಸ್ ಆಕ್ಟ್ ಬಗ್ಗೆ ಅದೆಲ್ಲ ಹೇಳಿದ್ದಾರೆ, ಅದೆಲ್ಲ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಬಿಡಿ ಅಧ್ಯಕ್ಷರೇ. ಈಗ ಅದ್ರ ಜೊತೆಗೆ ಚುನಾವಣೆಯಲ್ಲಿ ಪೋಸ್ಟ್ಗಳನ್ನ ಹಂಚತಕ್ಕಂಥವನ್ನು ಬಿಟ್ಟಿದ್ದೇವೆ, ಕರೆ ಪಾಂಪ್ಲೆಟ್ ಹಂಚೋದನ್ನು ಕಡಿಮೆ ಮಾಡಿದ್ದೇವೆ ಅಧ್ಯಕ್ಷ. ಇಲ್ಲೆಲ್ಲ ನಮ್ಮ ಶಿವಲಿಂಗೇಗೌಡರು ಅವರೆಲ್ಲ ಮಾತಾಡಿದ್ದು ನೋಡ್ತಾ ಇದ್ದೆ ನಾನು. ಅವ್ರು ಅದೆಂಥದ್ದು, ಅವ್ರು 14 ಕೋಟಲ್ಲಿ ಸೋತಿದ್ದು, ಅವನೇನು ಡಾಕ್ಟರ್ ಅಂತಾನೆ ಅವರು 8 ರೋಟಲ್ಲಿ ಸೋತೆ ಅಂತೇಳಿ ಕೋರ್ಟಲ್ಲಿ ಇನ್ನೂ ಕೇಸಲ್ಲಿ ಇರ್ತಾಯಿತ್ತಾಗಲಿಲ್ಲ. ನಾನು ಇತ್ಯರ್ಥ ಆಗುತ್ತೆ ಮುಂಚೆ ಎರಡನೇ ಬಾರಿ ಗೆದ್ದೆ ಬಂದ್ಬಿಟ್ಟೆ ಅಷ್ಟರೊಳಗೆ ಕೋರ್ಟ್ ಆದೇಶ ಇದು ಬರೋದ್ರೊಳಗೆ ಇತ್ಯರ್ಥ ಆಗೋದ್ರೊಳಗೆ ಇದೆಲ್ಲ ಏನು ಹೇಳಿದ್ದಂಗಿದ್ರಿ, ಏನೇನು ನೋವು ಅನುಭವಿಸ್ಬಿಟ್ರಿ ನ್ಯಾಯಾಂಗದ ಮುಂದೆ ಹೋಗಿ ಆ ಜಡ್ಜ್ಮೆಂಟ್ ತಗೊಳ್ಳೋದಕ್ಕೆ ಅಂತೇಳಿ ಅಧ್ಯಕ್ಷ. ಇದೆಲ್ಲ ಹಳೆ ಕಥೆಯೆಲ್ಲ ಅವರೆಲ್ಲ ನೆನೆಸ್ಕೊಂಡಿದ್ದಾರೆ ಅವ್ರಿಗಾದಂಥ ಅನುಭವಗಳು ಅಧ್ಯಕ್ಷರೇ. ಹೌದು, ಇವತ್ತು ನಾವುಗಳೇ ಕಾರಣ ನನ್ನನ್ನು ಸೇರಿಸ್ಕೊಂಡಾಗೆ. ನಾನು ಇನ್ನೊಬ್ಬರ ಮೇಲೆ ಬೆಳ್ಳು ತೋರಿಸ್ಲಿಕ್ಕೆ ತಯಾರಾಗಿಲ್ಲ. ಇವತ್ತು ಯಾವ ಶೇಷನ್ ಅವ್ರ ಕಾಲದ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದಾರೆ ಕೆಲವರು. ಶೇಷನ್ ಅವ್ರ ಕಾಲದಲ್ಲಿ ಸ್ವಲ್ಪ ಬಿಗಿ ಮಾಡಲಿಕ್ಕೆ ಹೋದರು, ಆಗ ಈ ಇದನ್ನು ಪೋಸ್ಟ್ಗಳು ಹಂಚೋದು ನಿಲ್ತು, ಹ್ಯಾಂಡ್ಬಿಲ್ ಹಂಚೋದು ನಿಂತಿದೆ. ಆದರೆ ಪೋಸ್ಟ್ರು ಹ್ಯಾಂಡ್ಬಿಲ್ ಹಂಚೋದು ನಿಂತಿದೆ. ಪೋಸ್ಟ್ರು ಹಂಚು ಅಂದರೆ ಹ್ಯಾಂಡ್ಬಿಲ್ ಹಂಚು ಅಂದರೆ ಅದೆಲ್ಲ ಆ ಕಡೆ ಹೇಳೋಣ ಒಂದು ಕಡೆ ಅಂತಾರೆ. ಎಲ್ಲಿದೆ ಗರಿಗರಿ ನೋಟು ಅಂತ ಕೇಳ್ತಾರೆ. ಎಷ್ಟು ಕಳಿಸ್ತಿದೀಯಾ ಅಂತಾರೆ, ಬೂತ್ ಖರ್ಚಿಗೆ ಎಷ್ಟು ಕೊಡ್ತೀಯಾ ಅಂತಾರೆ. ಇವತ್ತು ನಮ್ಮ ಪರಿಸ್ಥಿತಿಗಳು ಎಲ್ಲಿಗೆ ಬಂದಿದೆ ಅಧ್ಯಕ್ಷರೇ? ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರನ್ನೇ ಬರುವ ಅದೇ ನನ್ನ ಸೇರಿಸ್ಕೊಂಡಾಗ ಈ ಚುನಾವಣೆಯಲ್ಲಿ ಗೆದ್ದು ಬಂದ ಮೇಲೆ ಇನ್ನು ಮುಂದಿನ 5 ವರ್ಷದಲ್ಲಿ ಆ ಜನಗಳನ್ನ ಮೆಚ್ಚಿಸ್ಕೊಳ್ಳಿಕ್ಕೆ, ಮುಂದಿನ 5 ವರ್ಷಕ್ಕೆ ಚುನಾವಣೆಗೆ ಹೋಗ್ಬೇಕಾದ್ರೆ ಮತದಾನ ಗೆದ್ದು ಬರೋದಕ್ಕೆ ಏನೇನು ವ್ಯವಸ್ಥೆಗಳು ಮಾಡ್ಕೋಬೇಕು, ನಮಗೆ ಆ ಚಿಂತೆಯಲ್ಲಿದ್ದೇವೆ. ಇಲ್ಲಿ ಈ ಸಂವಿಧಾನ ಕಟ್ಕೊಂಡು ಏನು ನಮಗೀಗ ಎಲ್ಲರ ಭಾವನೆಗಳು ಇರತಕ್ಕಂಥ ಈ ವ್ಯವಸ್ಥೆ, ಇದು ನನ್ನ ಅಭಿಪ್ರಾಯ ಅಧ್ಯಕ್ಷ. ಇವತ್ತು ಹೌದು ಅವ್ರು ಹೇಳಿದಾಗೆ ಹ್ಯಾಂಡ್ ಬಿಲ್ ಕೊಟ್ಟರೆ ತಗೊಂಡೋಗಿ ಎಲ್ಲ ಮೂಲೆಯಲ್ಲಿ ಎಸಿದ್ದಾರೆ. ಏನರು ಗರಿಗರಿ ನೋಟುಗಳು ರವಿ ಅವರೆಲ್ಲ ಹೇಳಿದ್ದು ನೋಡಿದೆ, ಇದೆಲ್ಲ ಎಲ್ಲ ಅಲ್ಲಿ ತಳ ಮೇಲ್ಮನೇಲಿ ಮಾತಾಡಿದ್ರೇನು. ಇವತ್ತೇನಾದರೂ ಗಾಂಧೀಜಿಯವರು ಇದ್ದಿದ್ರು ನಿನ್ನ ಫೋಟೋ ನಿಂತಲ್ಲೇ ಇಟ್ಟಿಗ ನಮಗೆ ಗರಿಗರಿ ನೋಟ್ ಕೊಟ್ಬಿಡಪ್ಪ ಅಂತ ಗಾಂಧೀಜಿಯವ್ರಿಗೆ ಹೇಳಿ ಅವ್ರನ್ನ ಓಡಿಸ್ಬಿಡೋರು ಅಂತೇನೋ ಹೇಳಿದಿರಿ ನೋಡಿದೆ ಅಲ್ಲಿ ಅಧ್ಯಕ್ಷರೇ. ಇವತ್ತು ವ್ಯವಸ್ಥೆ ಎಷ್ಟು ಮಟ್ಟಿಗೆ ಸರಿಪಡಿಸ್ಬೇಕು ಅಂದ್ಕೊಂಡೆ. ದಿನೇ ದಿನೇ ಯಾವ ರೀತಿ ಡಿಟೋರಿಯೇಟ್ ಆಗ್ತಾ ಇದ್ದೇವೆ, ನಾವು ಎಲ್ಲಿ ಎಡವ್ತಾ ಇದ್ದೇವೆ. ಇವತ್ತು ಚರ್ಚೆಗಳನ್ನು ನಾವಿವತ್ತು ಎಲ್ರಿಗೂ ಗೊತ್ತು ಏನಾಗಿದೆ ಪರಿಸ್ಥಿತಿಗಳು ಅಂತೇಳಿ. ಇದಕ್ಕೆ ಬೆಕ್ಕಿ ಗಂಟೆ ಕಟ್ಟಬೇಕು ಅಂತೇಳಿ ಅವರೆಲ್ಲ ಎಲ್ಲ ಎಸ್ ಪಾಟೀಲ್ರೆಲ್ಲ ಹೋಗಿರ್ಬೇಕು. ಇದೆಲ್ಲ ಅವರು ಪಾಪ ಎಲ್ಲ ಕೆಲವು ವಚನಗಳು ಪಚನಗಳು ಹೇಳಿ ಅದು ಯಾವುದೋ ಇಲಿ ಬೆಕ್ಕಿನ ಕತೆ ಹೇಳೋರು. ಇಲ್ಲಿ ನೋಡಿದೆ ಅದನ್ನು, ಬೆಕ್ಕಿ ಗಂಟೆ ಕಟ್ಟರೆ ಯಾರು ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ತಾರೆ. ನಮ್ಮ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರದ ಬಗ್ಗೆನೂ ಮಾತನಾಡಿದ್ದಾರೆ ನೋಡಿದೆ. ಮುಖ್ಯಮಂತ್ರಿಗಳು ಒಂದು ಕೋಟ್ ಮಾಡಿದ್ದು ಹೇಳಿದ್ದಾರೆ, ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಅವತ್ತಿನ ನಾಗರಿಕರು ದೇಶಕ್ಕೆ ನಾವೇನು ಮಾಡಬೇಕು ಅಂತಕ್ಕಂಥದ್ದು ಯೋಚನೆ ಮಾಡೋರು. ಇವತ್ತಿನ ನಮ್ಮ ನಾಗರಿಕತೆಯಲ್ಲಿ ಬಂದಿದ್ದೀವಿ ಅಂಬೇಡ್ಕರ್ ಈ ಒಂದು ಸಂವಿಧಾನ ಕೊಟ್ಟ ಮೇಲೆ. ದೇಶದಿಂದ ನನಗೇನು ಸಿಗ್ತದೆ, ಮಾಧುಸ್ವಾಮಿಯವರು ಹೇಳಿದ್ರಲ್ಲ ಎಷ್ಟು ಬೇಗ ಅಷ್ಟು ನಾವು ಬಾಚ್ಲಿಕ್ಕಾಗ್ತದೋ ಬಾಚಬೇಕು ಅಂತಕ್ಕಂಥ ಒಂದು ಮನೋಭಾವನೆಗಳನ್ನು ಬೆಳೆಸ್ಕೊಂಡಿದ್ದೇವೆ ಅಂತೇಳಿ. ಅಧ್ಯಕ್ಷರೇ, ವರ್ಗಾವಣೆ ಭ್ರಷ್ಟಾಚಾರದ ಬಗ್ಗೆ ಹೇಳ್ತೀರಿ, ತಪ್ಪು ತಿಳ್ಕೊಬೇಡಿ, ಯಾರು ನಾನು ಹೇಳಿಸ್ಲಿಕ್ಕೆ ಹೋಗೋದಿಲ್ಲ. ಇದೆಲ್ಲ ನಮ್ಮ ಯತ್ನಾಳವರು ಮೊನ್ನೆ ಅದು ಯಾವುದು ದೊರಸ್ವಾಮಿ ಕತೆಗೆ ನನಗೆ ನಾನು ಸದನಕ್ಕೆ ಬರಲೂ ಇಲ್ಲ, ಅವರೊಂದು ಮಾತನ್ನ ಹೇಳಿದ್ದಾರೆ. ನನ್ನ ಕುಟುಂಬದ ಬಗ್ಗೆ ಚರ್ಚೆ ಮಾಡಿದ್ರು ಓಪನ್ ಆಗಿ, ಅವ್ರು ಯಾರದಿಂದ ಹೇಳ್ತಾ ಇದ್ದೇನೆ. ಅದೇನೋ ನಮ್ಮ ತಂದೆ ಅದೇನೋ ಇನ್ಸ್ಪೆಕ್ಟರ್ ಲೆವೆಲಿಂದ ಇವತ್ತು 1000 ಕೋಟಿ ದುಡ್ಡು ಸಂಪಾದನೆ ಮಾಡಿದ್ದಾರೆ ಆಸ್ತಿ ಹೇಳಿದ್ದೀರಿ ಹೊರಗಡೆ, 1000 ಕೋಟಿ ಸಂಪಾದನೆ ಪ್ರೂವ್ ಮಾಡಿಬಿಡಿ ರಾಜಕೀಯದಿಂದ ಇವತ್ತೇ ಇರುತ್ತೆ ಬಂದ್ಬಿಡ್ತೀನಿ. ಲಘುವಾಗಿ ಮಾತನಾಡೋದಲ್ಲ, ಇವತ್ತೇನು ವರ್ಗಾವಣೆ ಬಗ್ಗೆ ಇಲ್ಲಿ ಚರ್ಚೆ ಮಾಡಿದ್ರಿ. ನಾನು ಈ ರಾಜ್ಯದಲ್ಲಿ ಮೈತ್ರಿ ಸರ್ಕಾರದಲ್ಲಿ ಮಂತ್ರಿ ಇದ್ದಾಗ ಮುಖ್ಯಮಂತ್ರಿ ಇದ್ದಾಗ
ಇವತ್ತು ನಿಮ್ಮ ಸರ್ಕಾರ ಬಂದು ಎರಡೇ ದಿನದಲ್ಲಿ 24 ಗಂಟೆನಲ್ಲಿ ಕೆಲವು ಪೋಸ್ಟಿಂಗ್ ಏನು ಕೊಟ್ಟಿದ್ದೀರಿ, ಹೆಸರುಗಳನ್ನ ಹೇಳಕ್ಕೆ ಹೋಗೋದಿಲ್ಲ ನಾನು, ಏನೇನು ಆಫರ್ ಕೊಟ್ಟರು ನನಗೆ, ಆಚೆ ಕಳಿಸ್ತೆ ಅವ್ರನ್ನ. ನೀನು ನನಗೆ ದುಡ್ಡು ಕೊಟ್ಬಿಟ್ಟು ನೀನು ಆ ಜಾಗಕ್ಕೆ ಬಂದರೆ ಆ ಇನ್ಸ್ಟಿಟ್ಯೂಷನ್ ಉಳಿಸ್ತೀಯ ನೀನು ಅಂತೇಳಿ ಆಚೆ ಓಡಿಸ್ದೆ. ಅಂಥವ್ರು ಇವತ್ತು ಎಲ್ಲೆಲ್ಲಿದ್ದಾರೆ ಗೊತ್ತಿದೆ ನನಗೆ, ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಹೇಳಬೇಕು ಸರ್, ಅವಶ್ಯಕತೆ ಇಲ್ಲ. ಹೇಳಿದ್ದು ಆತ್ಮಾವಲೋಕನ ನಾವು ಮಾಡ್ಕೋಬೇಕಾದ್ರೆ ವಾಸ್ತವಾಂಶ ಏನಿದೆ. ಎರಡು ನಿಮಿಷ ಡ್ರೈವ್ ಮಾಡ್ಕೊಡ್ಬೇಡಿ ಈಗ, ಅದನ್ನ ಅರ್ಧಂಬರ್ದ ಹೇಳಿ ಬಿಡಬಾರ್ದು ಯಾವತ್ತು. ರೇವಣ್ಣವ್ರೆ, ಅಲ್ಲ ಅಧ್ಯಕ್ಷೆ, ದಯಮಾಡಿ ನಾನು ಮಾಜಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡೋದಿಷ್ಟೇ, ಇದನ್ನ ರಾಜ್ಯದ ಜನತೆಗೆ ಒಂದು ಬ್ಯಾಡ್ ಇನ್ಫಾ ಇದೋಗುತ್ತೆ. ಸಂದರ್ಭದಲ್ಲಿ ಅದು ಯಾರು ಬಂದಿದ್ರು ಸೂಕ್ಷ್ಮವಾಗಿ ಹೇಳಬೇಕು. ನಾವು ರಾಜಕಾರಣಿಗಳು ಈಗ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದೀವಿ, ನಾವೆಲ್ಲರೂ ಮಾತಾಡಿದೀವಿ. ಈ ಸಂವಿಧಾನ ಏನಾದ್ರೂ ಗಟ್ಟಿ ಆಗ್ಬೇಕು ಅಂದ್ರೆ ಮುಗುಮ್ಮಾಗಿ ಮಾತಾಡಬಾರದು, ಓಪನ್ ಆಗಿ ಮಾತಾಡ್ಬೇಕು. ಈ ಸಂದರ್ಭ ಅಲ್ಲ ಅಂತ, ಅದು ಈಗ ಈ ವಿಷಯದ ಮೇಲೆ ಮಾತಾಡ್ತಿದ್ದಾರೆ, ಈಗ ಮುಕ್ತವಾಗಿ ಮಾತಾಡಬೇಕು.